ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಮ್ಲಜನಕ ಕೊರತೆಯಿಂದ ಮೃತಪಟ್ಟಿರುವ ಘಟನೆ ಕುರಿತು ತನಿಖೆ ನಡೆಸಲು ಪರಿಣಿತ ವೈದ್ಯರ ತಂಡ ಆಸ್ಪತ್ರೆಗೆ ಭೇಟಿ ನೀಡಲಿದೆ ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಚಾಮರಾಜನಗರದಲ್ಲಿ ಇಂದು ತಿಳಿಸಿದ್ದಾರೆ ಆರೋಗ್ಯ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಆಯುಕ್ತರ ಜೊತೆ ತಾವು ಚರ್ಚಿಸಿದ್ದು ಶೀಘ್ರವೇ ವೈದ್ಯರ ತಂಡ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಸಾವಿನ ಪ್ರಕರಣ ಕುರಿತು ವಿಶ್ಲೇಷಣೆ ನಡೆಸಲಿದ್ದಾರೆ ನಂತರ ಆಸ್ಪತ್ರೆಯ ವೈದ್ಯರಿಂದ ಸೂಕ್ತ ಮಾರ್ಗದರ್ಶನ ಹಾಗೂ ಸಲಹೆಗಳನ್ನು ನೀಡಲಿದ್ದಾರೆ ಎಂದರು ಕೋವಿಡ್ ಮರಣ ಪ್ರಮಾಣವನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳಲಾಗಿದ್ದು ಆಮ್ಲಜನಕ ಕೊರತೆ ನೀಗಿಸಲು ಒಂದು ಸಾವಿರದ ಒಂಬೈನೂರು ಲೀಟರ್ ಲಿಕ್ವಿಡ್ ಆಕ್ಸಿಜನ್ ಮತ್ತು ನೂರ ಇಪ್ಪತ್ತೆರಡು ಜಂಬೋ ಸಿಲಿಂಡರ್ ಹಾಗೂ ನೂರ ಐವತ್ತು ಆಮ್ಲಜನಕ ಸಿಲಿಂಡರ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಸಚಿವರು ತಿಳಿಸಿದರು ಅಗತ್ಯ ಮಾರ್ಗದರ್ಶನವನ್ನು ಅಗತ್ಯ ಸಲಹೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬ ವ್ಯಕ್ತಿ ಇಲ್ಲಿಂದ ಬಂದು ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ಸೊ ಮರಣದ ಪ್ರಮಾಣವನ್ನು ತಡೀಲಿಕ್ಕೆ ನಾವೆಲ್ಲನೂ ಕೂಡ ಕ್ರಮ ತಗೋ ಇವತ್ತು ನಮ್ಮ ಹತ್ರ ಈಗ ನೂರ ಇಪ್ಪತ್ತೆರಡು ಜಂಬೋ ಸಿಲಿಂಡರ್ಸು ಇವತ್ತು ಲಭ್ಯ ಇದೆ ಆ್ಯಸ್ ಆನ್ ದಿಸ್ ಮೊಮೆಂಟ್ ಸುಮಾರು ಒಂದು ಸಾವಿರದ ಒಂಬೈನೂರು ಲೀಟರು ಲಿಕ್ವಿಡ್ ಆಕ್ಸಿಜನ್ ಕೂಡ ಇದೆ ಈ ಲಿಕ್ವಿಡ್ ಆಕ್ಸಿಜನ್ನು ಇವತ್ತು ಸಂಜೆ ಆರು ಗಂಟೆವರೆಗೂ ನಮಗೆ ಅದನ್ನು ಪೂರೈಸ್ತೀವಿ ಈಗಿರೋ ನೂರಿಪ್ಪತ್ತೆರಡು ಸಿಲಿಂಡರು ಪ್ಲಸ್ ಈಗ ನಾವು ಸುಮಾರು ನೂರ ಐವತ್ತು ಸಿಲಿಂಡರು ಮತ್ತೆ ಕಳಿಸ್ತಾ ಇದ್ದೀವಿ ಅದು ಕೂಡ ಮಧ್ಯಾಹ್ನದೊತ್ತಿಗೆ ಫಿಲಪ್ ಆಗಿದೆ